ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಈ ವಿಡಿಯೋದಲ್ಲಿ ಒಂದೊಳ್ಳೆ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋಣ. ಕಡಿಮೆ ಖರ್ಚಲ್ಲಿ ಮನೆಯಿಂದನೇ ಸ್ಟಾರ್ಟ್ ಮಾಡಬಹುದು, ಒಂದೊಳ್ಳೆ ಲಾಭಗಳನ್ನು ಗಳಿಸಬಹುದು. ಆ ಬಿಸ್ನೆಸ್ ಏನಪ್ಪ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗುತ್ತೆ. ಹಾಗೆ ಕೆಳಗಡೆ ಆಲ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ನಮ್ಮ ಚಾನಲ್ನಲ್ಲಿರುವ ಪ್ರತಿಯೊಂದು ಬಿಸ್ನೆಸ್ ವಿಡಿಯೋಸು ಕೂಡ ನಿಮಗೆ ಕಂಟಿನ್ಯೂಸ್ಲಿ ವಾಚ್ ಆಗುತ್ತೆ. ಲೆಟ್ ಸ್ಟಾರ್ಟ್ ದ ವಿಡಿಯೋ. ಈ ಬಿಸ್ನೆಸ್ ಏನಪ್ಪಾ ಅಂದ್ರೆ ಸಿಗರೇಟ್ ಮೇಕಿಂಗ್ ಬಿಸ್ನೆಸ್. ಇತ್ತೀಚೆಗೆ ಆಲ್ಮೋಸ್ಟ್ ಯಂಗ್ಸ್ಟರ್ಸ್ ಜಾಸ್ತಿನೇ ಸಿಗರೇಟ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಅದು ಹೆಲ್ತಿಗೆ ಒಳ್ಳೇದಲ್ಲ ಅಂತ ಗೊತ್ತಿದ್ರು ಕೂಡ ಇತ್ತೀಚೆಗೆ ಅದು ತುಂಬಾನೇ ಯೂಸ್ ಮಾಡ್ತಾ ಇದ್ದಾರೆ. ಈ ಬಿಸ್ನೆಸ್ ಅಲ್ಲೂ ಕೂಡ ನೀವು ಒಂದೊಳ್ಳೆ ಲಾಭನ ಮಾಡಬಹುದು. ಸೊ ಹಾಗಾಗಿ ಇದಕ್ಕೆ ಒಂದೊಳ್ಳೆ ಡಿಮ್ಯಾಂಡ್ ಇದೆ, ಅದು ಜಾಸ್ತಿನೂ ಆಗ್ತಾ ಇದೆ ಇತ್ತೀಚೆಗೆ. ಅದರಲ್ಲಿ ಪ್ರಾಫಿಟ್ ಮಾರ್ಜಿನ್ ತುಂಬಾನೇ ಇದೆ. ಈ ಸಿಗರೇಟ್ ರೆಡಿ ಮಾಡೋಕೆ ಯಾವ ರೀತಿ ಮಿಷಿನ್ನು, ರಾ ಮೆಟೀರಿಯಲ್, ಅವು ಎಲ್ಲಿ ಸಿಗತ್ತೆ, ಅದರ ರೇಟ್ ಎಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಈ ಸಿಗರೇಟ್ ರೆಡಿ ಮಾಡೋಕೆ ಮಿಷಿನ್ಗಳು ಅಮೆಝಾನ್ ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇದೆ. ಈ ಮಿಷಿನ್ಗಳಲ್ಲಿ ಕೂಡ ಡಿಫ್ರೆಂಟ್ ಟೈಪ್ಸ್ ಇದೆ. ಇದರಲ್ಲಿ 2,000 ಹಿಡಿದು ಲಕ್ಷದವರೆಗೂ ಇರುವಂತ ಈ ಮಿಷಿನ್ ಕಾಸ್ಟ್ ಇದೆ. ನಿಮಗೆ ಯಾವ ಮಿಷಿನ್ ಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಇದಕ್ಕೆ ರಾ ಮೆಟೀರಿಯಲ್ ಏನೇನ್ ಬೇಕಾಗತ್ತೆ ಅಂದ್ರೆ ಸಿಗರೇಟ್ ಬಡ್ ರೋಲ್ಸ್ ಮತ್ತೆ ಹೊಗೆ ಸೊಪ್ಪು ಬೇಕಾಗತ್ತೆ. ಈ ಹೊಗೆ ಸೊಪ್ಪು ಕಾಸ್ಟ್ ಕೂಡ ಅದ್ರ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗತ್ತೆ. ಫ್ರೆಂಡ್ಸ್, ಈ ಸಿಗರೇಟ್ ಅನ್ನ ಹೇಗೆ ರೆಡಿ ಮಾಡೋದು ಅನ್ನೋ ಒಂದು ಲೈವ್ ಡೆಮೋ ವಿಡಿಯೋನ ನೋಡೋಣ. ಮೊದಲು ಈ ಮಿಷಿನ್ ಒಳಗಡೆ ಈ ತರ ಹೊಗೆ ಸೊಪ್ಪನ್ನ ಫಿಲ್ ಮಾಡಬೇಕು, ನಂತರ ಈ ಸೈಡ್ ಅಲ್ಲಿ ಬಡ್ ರೋಲ್ ನ ಫಿಲ್ ಮಾಡಬೇಕು. ಆಮೇಲೆ ಈ ಮಿಷಿನ್ ನ ಪವರ್ ಸಪ್ಲೈ ಆನ್ ಮಾಡಿ, ಆಗ ಆ ಮಿಷಿನ್ ನಲ್ಲಿ ಈ ರೀತಿ ಸಿಗರೇಟ್ ಪ್ರಿಪೇರ್ ಆಗತ್ತೆ. ಈ ಮಿಷಿನ್ ಅಲ್ಲಿ ನಿಮ್ಗೆ ಪ್ರೊಡಕ್ಷನ್ ಕ್ವಾಂಟಿಟಿ, ನಿಮ್ಮ ಪ್ರೊಡಕ್ಷನ್ ಕ್ವಾಂಟಿಟಿಗೆ ತಕ್ಕ ಹಾಗೆ ಈ ಮಿಷಿನ್ ಅನ್ನ ಸೆಟಪ್ ಕೂಡ ಮಾಡ್ಕೊಬಹುದು. ಇದು ಬಂದು ಆಟೋಮೆಟಿಕ್ ಮಿಷಿನ್. ಇದು ಬಂದು ನಿಮಗೆ 1,00,000, 1.5 ಲಕ್ಷ, 2 ಲಕ್ಷದವರೆಗೂ ಈ ಮಿಷಿನ್ ಕಾಸ್ಟ್ ಆಗತ್ತೆ. ಇದಕ್ಕಿಂತ ಕಡಿಮೆ ರೇಟ್ ಪ್ರೈಸ್ ನ ಮಿಷಿನ್ ಕೂಡ ನಿಮಗೆ ಅವೈಲೇಬಲ್ ಇದೆ. ಒಂದ್ಸತಿ ಅಮೆಝಾನ್ ಅಲ್ಲಿ ಚೆಕ್ ಮಾಡಿ. ಈ ತರ ಔಟ್ಪುಟ್ ಬಂದ ಸಿಗರೇಟ್ ಅನ್ನ ಪ್ಯಾಕ್ ಮಾಡಿ ನಿಮ್ಮ ಏರಿಯಾದಲ್ಲೇನೆ ಸೇಲ್ ಮಾಡಬಹುದು. ನಿಮ್ದೇ ಓನ್ ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಸುತ್ತಮುತ್ತ ಅಂಗಡಿಗಳು ಇಂಥ ಕಡೆನೆ ನೀವು ಸೇಲ್ ಮಾಡಬಹುದು. ಒಳ್ಳೆ ಪ್ರಾಫಿಟ್ ಆಗತ್ತೆ. ಇದ್ರ ಪ್ರಾಫಿಟ್ ಬಗ್ಗೆ ನಾವು ನೋಡೋದಾದ್ರೆ ಫ್ರೆಂಡ್ಸ್, ನೀವು ಇದಕ್ಕೆ ಯೂಸ್ ಮಾಡೋ ಹೊಗೆ ಸೊಪ್ಪಿನ ಕ್ವಾಲಿಟಿ ಮೇಲೆ ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಪೆಂಡ್ ಆಗತ್ತೆ. ನೀವು ಯಾವ ಕ್ವಾಲಿಟಿ ಹೊಗೆ ಸೊಪ್ಪು ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿ, ಒಂದು ಸಿಗರೇಟ್ ಮೇಲೆ ನೀವು 2-5 ರೂಪಾಯಿ ಮಾರ್ಜಿನ್ ವರೆಗೂ ಇಟ್ಟು ಸೇಲ್ ಮಾಡಬಹುದು. ಅದರಲ್ಲಿ ನಿಮ್ ಖರ್ಚು ತೆಗೆದು ಮಿಕ್ಕಿದ್ದು ಪ್ರಾಫಿಟ್ ಆಗಿ ಕೌಂಟ್ ಆಗತ್ತೆ. ಈ ಬಿಸ್ನೆಸ್ ಗೆ ಬೇಕಾಗಿದ್ದ ಎಲ್ಲ ರಾ ಮೆಟೀರಿಯಲ್ ಅಮೆಝಾನ್ ವೆಬ್ಸೈಟ್ ನಲ್ಲಿ ಸಿಗತ್ತೆ. ಒಂದ್ಸತಿ ಚೆಕ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಸಿಗರೇಟ್ ಬಿಸ್ನೆಸ್ ನ ಹೇಗೆ ಸ್ಟಾರ್ಟ್ ಮಾಡಬಹುದು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದ.